नमामि शंकर सदाशिव समारंभम शंकराचार्य मध्यमाम अस्मदाचार्य पर्यंतम वंदे गुरु परंपराम श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम। नाडिन समस्त वीक्षक बंधुगळिगे मंगल गौरी व्रत नागपंचमी गरुड पंचमीय विशेष हार्दिक शुभाशयगळु। मंगल गौरी स्तोत्रम। श्री मंगले सकल मंगल जन्मभूमे, श्री मंगले सकल कल्मष तूलवहने, श्री मंगले सकल दानव दर्पहंत्री, श्री मंगले अखिलमिदं परिपाहि विश्वं। श्लोकदार्थ ಈ ರೀತಿಯಾಗಿದೆ: ಭೂಮಂಡಲಕ್ಕೆ ಸಕಲ ಮಂಗಳವನ್ನುಂಟು ಮಾಡುವ ಮಂಗಳ ದಾಯಿನಿಯೇ, ಎಲ್ಲ ಕೆಟ್ಟದನ್ನು ಕೊಳಕನ್ನು ಸಹ ದೂರ ಮಾಡುವ ಸಾಧನಾ ಸ್ವರೂಪಳಾದವಳೆ, ಸಕಲ ದಾನವರನ್ನೂ ಸೋಲಿಸಿ ಅವರ ಅಹಂಕಾರವನ್ನು ನಾಶಪಡಿಸಿದವಳೆ, ಅಖಿಲ ಜಗತ್ತನ್ನೂ ಪರಿಪಾಲಿಸು ತಾಯಿ ಮಂಗಳೆ. ನಾಡು ಇವತ್ತು ಬೆಂಕಿಯಾಗಿದೆ, ಇನ್ನಷ್ಟು ಬೆಂಕಿಯಾಗಲಿದೆ, ಜಾಗ್ರತೆ. ಈ ತರದ ದೊಂಬಿ ಗಲಾಟೆಗಳಿಗೆ ಹೋಗ್ಬೇಡಿ ಅಂತ ನಾನು 3 ತಿಂಗಳ ಹಿಂದ್ಗಡೆನೆ ಹೇಳಿದ್ದೆ. ಜಾಗ್ರತೆ ಮಕ್ಕಳ ಧರ್ಮದ ಹೆಸರಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಜಾತಿ ಹೆಸರಲ್ಲಿ ಬರ್ತಾರೆ, ಭಾಷೆ ಹೆಸರಲ್ಲಿ ಬರ್ತಾರೆ. ಅಸುರ ಗ್ರಹಗಳ ಕೇಂದ್ರ ಸ್ಥಾನ ದಗ ದಗ, ಅದು ಬೇರೆ. ಈಗ ಗುರುವಕ್ರ ಜ್ಞಾನವಿರೋಲ್ಲ, ಶನಿವಕ್ರ ಮಾಡೋ ಕೆಲಸ ಬಿಟ್ಟು ಬೇರೆದೆಲ್ಲ ಮಾಡೋದೆ, ಮಾಡುವ ಕೆಲಸ ಬಿಟ್ಟು ಒಳ್ಳೆ ಕೆಲಸ ಬಿಟ್ಟು ಕೆಟ್ಟದ್ದು. ಅಂದರೆ ಪಾಯಸ ಇದ್ರು ಕೂಡ ಗಂಜಿ ಮೇಲೆ, ಒಳ್ಳೆ ಜ್ಞಾನ ಅಜ್ಞಾನದ ಕಡೆ, ಒಳ್ಳೆ ದುಡ್ಡು ಕೆಟ್ಟ ದುಡ್ಡು, ಒಳ್ಳೆ ಹೆಸರು ಕೆಟ್ಟ ಹೆಸರು, ಒಳ್ಳೆ ಹೆಂಡತಿ ಪಕ್ಕದವನ ಹೆಂಡತಿ, ಒಳ್ಳೆ ಗಂಡ ಪಕ್ಕದವನ ಗಂಡ, ಈ ರೀತಿಯ ಭಾವ, ವಕ್ರ ಭಾವ, ವಕ್ರ ಜ್ಞಾನ, ಇನ್ನೊಂದು 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 ಅಂತ ವಾಲುತ್ತದೆ ಮನಸ್ಸು. ಅದಕ್ಕೆ ನಮ್ಮ ಹಿರಿಯರು, ನಮ್ಮ ಭಾರತೀಯರು, ನಮ್ಮ ಕರ್ನಾಟಕ ಸಂಪ್ರದಾಯ, ಕರುನಾಡ ಸಂಪ್ರದಾಯದಲ್ಲಿ ಈ ರೀತಿ ಹಬ್ಬ ವ್ರತ ನಿಯಮಗಳ ಮುಖೇನ ಒಂದು ಬದುಕು, ಒಂದು ಜೀವನ, ಒಂದು ಕುಟುಂಬ, ಒಂದು ಪ್ರೀತಿ, ಒಂದು ಗೌರವ, ಒಂದು ಗುರು, ಒಂದು ಅಮ್ಮ ಅಪ್ಪ ಅನ್ನತಕ್ಕಂಥದ್ರ ಮುಖೇನ ನಮಗೊಂದು ಆ ಒಂದು ಕಳಶಕ್ಕೆ ಒಂದು ದಿಗ್ಬಂಧನವನ್ನು ಮಾಡ್ತಾರೆ. ನಾಗಬಂಧ, ಸರ್ಪಬಂಧ, ದೇವಿ ಬಂಧ, ಗೌರಿ ಬಂಧ ಅಂತೇಳಿ ಆ ಕಳಶಕ್ಕೆ ಕಟ್ತೇವೆ. ಆ ಬಂಧಗಳನ್ನು ಕಟ್ಟೋದು ಅದೊಂದು ಅದ್ಭುತ, ಎಲ್ಲರೂ ಕಟ್ಟೋಕೆ ಬರಲ್ಲ. ಆಚಾರ್ಯರಿಗಷ್ಟೇ, ನನ್ನ ಗುರುಗಳಿದ್ದಾರೆ ವೆಂಕಟಾಚಲಯ್ಯಂಗಾರತ್ತ, ಎಷ್ಟು ಅದ್ಭುತವಾಗಿ ಕಟ್ತಾರೆ ನೋಡಬೇಕು. ಆ ದಿಗ್ಬಂಧನವನ್ನು ಅವ್ರ ಕೈಯಲ್ಲೇ ಮಾಡಿಸೋದು, ಲಕ್ಷ್ಮಿ ದಿಗ್ಬಂಧ, ದುರ್ಗಾ ದಿಗ್ಬಂಧ ಇದೆಲ್ಲ ಮಾಡಿಸ್ತಿರ್ತಾನೆ. ಒಂದೊಂದು ಮನೆಗೆ ಒಂದೊಂದು ಸಂಕಲ್ಪಗಳಿರ್ತವೆ ಅಂತ. ಅಂಥ ಒಂದು ಮಂಗಳ ಗೌರಿ ವ್ರತ ಇವತ್ತು. ಮಂಗಳವಾಗಲಿ, ಆ ಗೌರಿ ನಮ್ಮನ್ನು ರಕ್ಷಿಸಲಿ. ಜಾತಕದಲ್ಲಿ ಚಂದ್ರನ ಮನೆಯನ್ನು ಗೌರಿ ಸ್ವರೂಪ, ಶಿವನ ಮನೆಯನ್ನು ಸಿಂಹರಾಶಿ ಸ್ವರೂಪ, ಕಟಕರಾಶಿ ಸಿಂಹರಾಶಿ ಅದಕ್ಕೆ ಒಂದೇ ಇರೋದು. ನೀವು ನೋಡಿ ಜಾತಕ ತಗೊಳ್ಳಿ, ಮೇಷರಾಶಿಗೆ ಅಧಿಪತಿ ಯಾರು? ಸುಬ್ರಹ್ಮಣ್ಯ. ವೃಶ್ಚಿಕ ರಾಶಿಗೆ ಸುಬ್ರಹ್ಮಣ್ಯ. ವೃಷಭ ರಾಶಿಗೆ ಯಾರು? ತುಲಾ ರಾಶಿಗೆ ಯಾರು? ಶುಕ್ರಗ್ರಹ. ಮಿಥುನ ರಾಶಿಗೆ, ಕನ್ಯಾ ರಾಶಿಗೆ ಶುಕ್ರಗ್ರಹ, ಬುಧಗ್ರಹ. ಮೀನ ರಾಶಿ, ಧನುಸು ರಾಶಿ, ಗುರುಗ್ರಹ. ನೋಡಿ ಇವರೆಲ್ಲ ದೂರ ದೂರ ಇದ್ದಾರೆ. ಒಂದು ವಿಚಿತ್ರ ಗೋತ್ರ, ಮಕರ ರಾಶಿ, ಕುಂಭ ರಾಶಿ, ಪಕ್ಕದಲ್ಲೇ ಇದ್ದಾರೆ. ನೀನು ದುಡಿದಿದ್ದು ನಿನ್ನ ಕೈಯಲ್ಲಿ ಅಂತ ಅರ್ಥ. ನೀನು ದುಡಿದಿದ್ದು ನಿನ್ನ ಖರ್ಚು ಮಾಡ್ಕೊಳ್ಳೋದು ನಿನ್ನ ಪಕ್ಕದಲ್ಲೇ ಹಿಂದ್ಗಡೆನೆ ಇದೆ ಅಂತ. ಅದಕ್ಕೆ ಕುಂಭರಾಶಿ ಅವ್ರಿಗಿರೋಷ್ಟು ಖರ್ಚು ಇನ್ಯಾರಿಗೂ ಇರಲ್ಲ, ಮಕರ ರಾಶಿಯವ್ರಿಗೆ ಸಂಪಾದನೆ ಇರೋಷ್ಟು ಇನ್ಯಾರಿಗೂ ಇರಲ್ಲ ಅಂತ ಹೇಳ್ತವೆ. ಪಕ್ಕದಲ್ಲೇ ಇದ್ದಾರೆ ನೋಡಿ ಶನಿಯೇ. ಎರಡೆರಡು ಮನೆಗಳಿಗೆ ಒಬ್ಬೊಬ್ಬ ಗ್ರಹಾಧಿಪತಿ. ಈಗ ತಮಾಷೆ ನೋಡಿ, ಕಟಕರಾಶಿಗೆ ಗೌರಮ್ಮ ಚಂದ್ರಾಧಿಪತಿ, ಸಿಂಹರಾಶಿಗೆ ಶಿವ ಅಧಿಪತಿ ಸೂರ್ಯ. ಅಂದರೆ ಅಣ್ಣ ತಮ್ಮ, ಅಕ್ಕ ತಂಗಿ, ನಾವು ಅಕ್ಕ ಆಗಿರೋಳು ಅತ್ತಿಗೆ ಆಗಬಹುದು ಇನ್ನೊಂದು ಮನೆಗೆ. ನಾನು ನಿಮಗೆ ಅಣ್ಣ, ನನ್ನ ತಮ್ಮನಿಗೆ ಅಣ್ಣ ಆಗ್ಬೋದು, ಇನ್ನೊಬ್ರಿಗೆ ತಮ್ಮ ಆಗ್ಬೋದು, ಇಲ್ಲ ನಾನು ಇನ್ನೊಬ್ರಿಗೆ ಭಾವ ಆಗ್ಬೋದು, ಮಾವಯ್ಯ ಆಗ್ಬೋದು. ಆದರೆ ತಂದೆ ತಾಯಿ ತಂದೆ ತಾಯಿಯೇ ಯಾವಾಗಲೂ. ನಾವು ಊರಿಗೆ ದಾಸಯ್ಯ ಆಗಿದ್ರು ಕೂಡ, ಊರಿಗೆ ಎಂಥ ದೊಡ್ಡ ಜೋಗಯ್ಯ ಆಗಿದ್ರು ಕೂಡ ನಮಗೊಂದೇ ಆದಿ ದಂಪತಿಗಳು. ಸೊ ಅಂಥ ಒಂದು ಗೌರಿ ಸ್ವರೂಪ. ಆ ಗೌರಿಯ ಮನೆಯಲ್ಲಿ ಶಿವ ಬಂದಾಗ, ಸೂರ್ಯ ಬಂದಾಗ ಈ ಒಂದು ಮಂಗಳ ಗೌರಿಯ ಪೂಜೆಯಾಗುತ್ತದೆ ನಿಯಮಗಳ ಬದ್ಧತೆಯಲ್ಲಿ.
ಸೊ ಅಂಥ ಒಂದು ಮಂಗಳ ಗೌರಿ ವ್ರತ. ಇದರ ಹಿಂದ್ಗಡೆ ಒಂದು ಹಿನ್ನೆಲೆ ಅದ್ಭುತವಾಗಿದೆ. ಒಬ್ಬ ಧರ್ಮಪಾಲ ಎಂಬ ಒಬ್ಬ ವ್ಯಾಪಾರಿಗೆ ತುಂಬ ವಿಶೇಷವಾಗಿ ಒಂದು ಮದುವೆ ಆಗುತ್ತೆ. ಅಂದಗಾತಿ, ಬದುಕು, ದುಡ್ಡಿದೆ, ಗೌರವ ಇದೆ, ಎಲ್ಲ ಇದೆ, ಆದರೆ ಮಕ್ಕಳಿಲ್ಲ. ಯಾರೋ ಹೇಳ್ತಾರೆ ಈ ಪೂಜೆ ಮಾಡು, ಆ ಪೂಜೆ ಮಾಡು, ಈ ಪೂಜೆ ಮಾಡು, ಏನೋ ಪೂಜೆ ಮಾಡಿ ಮಾಡಿ ಕಡೆಗೆ ಒಂದು ಯಾತ್ರೆಗೆ ಹೋಗ್ತಾನೆ. ಅದಕ್ಕೆ ಹೇಳೋದು ತೀರ್ಥಕ್ಷೇತ್ರ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರದಲ್ಲಿ ಸ್ನಾನ. ತೀರ್ಥಕ್ಷೇತ್ರ ಸ್ನಾನ ಬೇರೆ, ಪುಣ್ಯಕ್ಷೇತ್ರ ದರ್ಶನ ಬೇರೆ. ತುಂಬ ಜನಕ್ಕೆ ಇದನ್ನು ಕನ್ಫ್ಯೂಷನ್ ಮಾಡ್ಕೋತಾರೆ. ತಿರುಮಲ ತಿರುಪತಿ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪುಣ್ಯಕ್ಷೇತ್ರ, ನಂಜನಗೂಡು ಪುಣ್ಯಕ್ಷೇತ್ರ, ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರ, ಅದೇ ತೀರ್ಥಕ್ಷೇತ್ರ ಕಾಶಿ ತೀರ್ಥಕ್ಷೇತ್ರ. ಕೆಲವು ನದಿಗಳಲ್ಲಿ ಸ್ನಾನ ಮಾಡಿ ದರ್ಶನ ಮಾಡ್ತೇವೆ. ಅಲ್ಲಿ ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗೋದು, ಅದಕ್ಕೆ ಉತ್ತರಾಯಣ ಸ್ನಾನ, ದಕ್ಷಿಣಾಯಣ ಸ್ನಾನ ಇದೆಲ್ಲ ಇಟ್ಟಿರೋದು. ಅಲ್ಲಿ ಸ್ನಾನ ಮಾಡಿದರೆ ಗುರುಗಳ ಆಶೀರ್ವಾದ, ಆಚಾರ್ಯರ ಆಶೀರ್ವಾದ, ಅಲ್ಲಿ ಸ್ನಾನ ಮಾಡಿರತಕ್ಕಂಥ ಮಹಾಮಹಾ ಸಾಧು ತಪಸ್ವಿಗಳ ಸ್ನಾನ, ಅಲ್ಲೊಂದು ಅನುರೂಪದಲ್ಲಿ ಇರುತ್ತದೆ. ಅದು ನಮ್ಮ ಮೇಲೆ ಬಂದು ನಮಗೊಂದು, ಅದಕ್ಕೆ ಹೊಸದಾಗಿ ಮದುವೆ ಆಗಿರೋರಿಗೆ ಪುಣ್ಯಕ್ಷೇತ್ರ ಅಲ್ಲ ತೀರ್ಥಕ್ಷೇತ್ರಕ್ಕೆ ಕಳಿಸ್ತಾರೆ. ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿರಿ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿರಿ. ಯಾರದೋ ಒಂದು ಪುಣ್ಯ, ಮಹಾಗುರುಗಳ ಪುಣ್ಯ, ನಿಮ್ಮ ಅಂಶದಲ್ಲಿ ಒಳಗಡೆ ಹೋಗಿ ನಿಮ್ಮ ಅಂಶದಿಂದ ನಿಮ್ಮ ಒಂದು ಮಗುವಾಗಲಿ, ಅಲ್ಲೊಬ್ಬ ಶ್ರೇಷ್ಠ ಸಂತಾನವಾಗಲಿ ಅಂತ ಇವತ್ತು ಇಲ್ಲವೇ ಇಲ್ಲ. ಯಾವುದೋ ಟ್ರಿಪ್ಪು ಎಲ್ಲೋ ಹೋಗ್ತಾರಪ್ಪ ಅದೆಲ್ಲ ಹೇಳಬಾರ್ದಷ್ಟೇ. ಇರಲಿ, ಈತ ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗ್ತಾನೆ. ಹೋಗ್ತಾ ಅಲ್ಲಿ ಮಹಾಗುರುಗಳ ಭೇಟಿಯಾಗುತ್ತೆ. ಹಲವಾರು ಸಾಧುಗಳು, ಗುರುಗಳು, ಮಹರ್ಷಿಗಳು, ತಪಸ್ವಿಗಳು ಆ ಪಾದ ಪೂಜೆ ಸೇವೆ ಮಾಡ್ತಾ ಮಾಡ್ತಾ ಅವ್ರಗಳಿಗೂ ಮನಸ್ಸಿಗೆ ಆ ಒಂದು ಖುಷಿಯಾಗಿ ನಿನಗೇನು ಬೇಕು ಹೇಳಪ್ಪ ಅಂತ ಹೇಳ್ತಾರೆ. ನನಗೆ ಬಹುಕಾಲದಿಂದ ಮಕ್ಕಳಿಲ್ಲ ಅಂತ ಹೇಳಿದಾಗ ಆಯಿತು, ನಿನಗೊಂದು ವರ ಕೊಡ್ತೇವೆ. ನಿನಗೆ ಅಲ್ಪಾಯುಷ್ಯವಾದಂತಹ ಕಣ್ಣಿಲ್ಲದಂತಹ ಮಗ ಹುಟ್ಟುತ್ತಾನೆ. ಅಯ್ಯೋಯ್ಯೋ ಇದೇನು ಸ್ವಾಮಿ ಹಿಂಗೆ ಹೇಳ್ತೀರಾ, ಅಲ್ಪಾಯುಷ್ಯ ಆದಂಥ ಮಗ ಬೇಕಾ, ಇಲ್ಲ ಕಣ್ಣಿಲ್ಲ ಕಿವಿ ಇಲ್ಲ ಈ ಥರದಿಲ್ಲದ ಮಗು ಬೇಕಾ, ಎರಡರಲ್ಲೊಂದು ಆಯ್ಕೆ ಮಾಡು ಅಂದರೆ ಮಕ್ಕಳಿಲ್ದಿರೋದೇ ಬೆಸ್ಟು. ದೇಹದಲ್ಲಿ ವೈಕ್ಲಬ್ಧ ಇರತಕ್ಕಂಥ ಮಗುವನ್ನು ಒಂದು ಮಗು ಬೆಳೆದ ಮೇಲೆ ನಮ್ಮನ್ನು ನೋಡ್ಬೇಕು. ನಾವು ನೋಡಿದ್ರೆ ಜೀವನ ಪರ್ಯಂತ ಅವನು ನೋಡುವಂಥ ಶಾಪಗ್ರಸ್ತ, ಅವನೂ ಕೊರುಕ್ತಾನೆ, ನಾವೂ ಕೊರುಕ್ತೀವಿ, ಅದು ಬೇಡ ಸ್ವಾಮಿ. ಅಲ್ಪಾಯುಷ್ಯವಿರುವಂತಹ ಮಗನನ್ನೇ ಕೊಡಿ, ಪರವಾಗಿಲ್ಲ, ಅವನಿಂದ ಪೂಜೆಯೋ ಸಂಸ್ಕಾರವೋ ಶಿವನಿಚ್ಛೆ ಇದ್ದಂತಾಗಲಿ ಅಂತ ಕೇಳಿಕೊಂಡಾಗ ಆಯಿತು, ಅಲ್ಪಾಯುಷ್ಯವಿರುವ ಮಗನನ್ನೇ ಕೊಡುತ್ತಾರೆ. ಆ ಮಹರ್ಷಿಗಳ ಅನುಕೂಲದಿಂದ ಆತನಿಗೆ ಹುಟ್ಟಿದಂಥ ಮಗುವಿಗೆ 18ನೇ ವಯಸ್ಸಿನ ಒಳಗಡೆ ನಿಂತು ಒಂದು ಒಳ್ಳೆ ಹುಡುಗಿನ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಬೆಳೀತಿದ್ದಾಗೆ ಮದುವೆ ಮಾಡಿಸ್ತಾರೆ. ಮದುವೆಯಾದ ನಂತರ ಆಕೆ, ಆ ಸೊಸೆ ವಿಶೇಷವಾಗಿ ತನ್ನ ಕುಲದೇವರ ಆಗಿರತಕ್ಕಂಥ ಆದಿ ದಂಪತಿಗಳು ಆ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ 5 ಮಂಗಳ ಗೌರಿ ವ್ರತವನ್ನು 5 ವರ್ಷಗಳ ಕಾಲ 5 ಮುತ್ತೈದೆಯರೋ 9 ಮುತ್ತೈದೆಯರಿಗೂ ಭಾಗೀನವನ್ನು ಕೊಟ್ಟು ತಾನೂ ತಗೊಂಡು ಇದ್ದುದರಿಂದ ಆತನಿಗೆ ಅಪಮೃತ್ಯು ಬಂದಾಗಲೂ ಕೂಡ ಭಗವಂತನೇ ಬಂದು ಕಾಪಾಡಿದಂಥ ಒಂದು ಸಂಕಲ್ಪವೇ ಮಹಾ ಮಂಗಳ ಗೌರಿ ವ್ರತ. ಅದಕ್ಕೆ ಯಾರಿಗೆ ನನ್ನ ಮಾಂಗಲ್ಯ ಗಟ್ಟಿಯಾಗಿರಲಿ, ನನ್ನ ಗಂಡನ ಆಯಸ್ಸು ಚೆನ್ನಾಗಿರಲಿ ಅಂತ ಬಯಸ್ತಿರೋ ಅವರು ಈ ಒಂದು ಮಂಗಳ ಗೌರಿ ವ್ರತವನ್ನು, ತಾಯಿ ಇರಬೇಕು, ತಾಯಿಯು ಮಂಗಳ ಗೌರಿ ವ್ರತವನ್ನು ಮಾಡುವಂಥ ಸ್ಥಿತಿಯಲ್ಲಿರಬೇಕು. ಅಂದರೆ ಅತಿ ವಿಶೇಷವಾಗಿ ಮಂಗಳ ಗೌರಿ ವ್ರತವನ್ನು ಮುತ್ತೈದೆಯರೇ ಮಾಡಬೇಕು, ತಾಯಿನೂ ಮುತ್ತೈದೆ ಆಗಿರಬೇಕು, ತಾಯಿಯಿಂದ ಬಾಗಿನ ಹಾಗೂ ಮಗಳೂ ಕೂಡ ತಾಯಿಗೆ ಬಾಗಿನ ಕೊಡಬೇಕು, ಇದು ನಿಯಮ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮಂಗಳ ಗೌರಿ ವ್ರತ ಅಂತ ಹೇಳ್ತಿದ್ದಾಗಿಯೇ ಓ ಗೌರಿ ವ್ರತ ಬೇರೆ, ಸ್ವರ್ಣ ಗೌರಿ ವ್ರತ ಬೇರೆ, ಮಂಗಳ ಗೌರಿ ವ್ರತ ಬೇರೆ, ನೆನಪಲ್ಲಿಟ್ಕೊಳ್ಳಿ. ಮಂಗಳ ಗೌರಿ ವ್ರತವನ್ನು ಮಾಡ್ತಕ್ಕಂಥ, ಹಾಗಾದರೆ ತಾಯಿ ಇಲ್ದಿರೋರು ಮಾಡಲಿಕ್ಕೆ ಆಗೋದಿಲ್ವಾ? ತಾಯಿ ಸಮಾನರಾಗಿ ಇನ್ನೊಬ್ಬರಾದರೂ ಇರತಕ್ಕಂಥವರಿಗೆ ಬಾಗಿನ ಕೊಡುವಂಥದ್ದನ್ನಾದರೂ ಮಾಡಿ. ಆ ಸ್ವರೂಪದಲ್ಲಿ ಒಂದು ಚಿಕ್ಕಮ್ಮ ಇದೆ, ದೊಡ್ಡಮ್ಮ ಇದೆ, ಬಾಗಿನವನ್ನು ಕೊಟ್ಟು ನೀವು ಬಾಗಿನ ತೆಗೆದುಕೊಳ್ತಕ್ಕಂಥದ್ದು. ಮದುವೆಯ ನಂತರ 5 ವರ್ಷ
ಈ ವ್ರತವನ್ನು ಮಾಡತಕ್ಕಂಥದ್ದಂದರೆ ಅತಿ ಮುಖ್ಯವಾಗಿ ಹೊಸದಾಗಿ ಮದುವೆಯಾಗಿರುವವರು ಮಾಡಿದರೆ ಬೇಗ ಫಲಶ್ರುತಿ ಪೂರ್ಣಶ್ರುತಿ ಆ 5 ವರ್ಷ. ಯಾಕೆ ಗೊತ್ತ? ಅದರ ಹಿಂದ್ಗಡೆ ಒಂದು ವೈಜ್ಞಾನಿಕ ಕಾರಣವೂ ಇದೆ. ಎಷ್ಟೋ ಜನ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕುಟುಂಬ ಚಿಕ್ಕ ವಯಸ್ಸಿಗೆ ಮಗಳನ್ನು ಮದುವೆ ಮಾಡಿಬಿಡ್ತಿದ್ರು. ಹೀಗಾದರೂ ಮಗಳನ್ನು ನೋಡಬೇಕು ಅಂತ ತಾಯಿಗೆ ಆಸೆ, ಮಗಳಿಗೆ ತಾಯಿನ ನೋಡಬೇಕು ಅಂತ ಆಸೆ. ಈ ರೀತಿ ಯಾಕಂದರೆ ಆಷಾಢ ಮುಗಿದು ಶ್ರಾವಣ ಶುರುವಾಗಿದೆ, ಮತ್ತೆ ನೋಡಬೇಕು ಅನ್ನೋ ಆಸೆ. ಸೊ ವಾರದಲ್ಲಿ ಒಂದು ದಿನ ಆದರೂ ಹೊಸದಾಗಿ ಮದುವೆ ಆಗಿದೆ, ಮಗಳಿಗೆ ಏನು ಕಷ್ಟ ಇದೆಯೋ, ಅಲ್ಲಿ ಏನು ನೋವಿದೆಯೋ, ಅಲ್ಲಿ ಏನು ಬಾಧೆ ಇದೆಯೋ, ಹೊಸ ಮನೆ, ಹೊಸ ಬದುಕು, ಹೊಸ ಗಂಡ, ಹೊಸ ಅತ್ತೆ, ಹೊಸ ಮಾವ, ಹೊಸ ಜೀವನ, ಹೊಸ ವೃತ್ತಿ, ಹೊಸ ಬದುಕು ಗೊತ್ತಿಲ್ಲ. ಅವಳೆಲ್ಲೋ ತತ್ತರಿಸಿ ಗಾಬರಿ ಪಟ್ಕೊಂಡು ಸ್ಟ್ರೆಸ್ ಆಗಿಬಿಟ್ರೆ ಅವಳು ದಾರಿ ತೋರಿಸೋರು ಯಾರು? ನಾನು ಕೂಡ ಹೊಸದಾಗಿ ಅತ್ತೆ ಮನೆಗೆ ಬಂದಾಗ ಇದೇ ರೀತಿ ಒದ್ದಾಟ ನೋಡಿದ್ದೆ, ನನ್ನ ಮಗಳಿಗೆ ಬರಬಾರ್ದು ಅನ್ನತಕ್ಕಂಥ ಭಾವಾರ್ಥದಿಂದ ಒಂದು ತಾಯಿ ಮಗಳನ್ನು ಮಮಕಾರವಾಗಿ ತಿದ್ದುವಂತಹ, ಅಮ್ಮ ಆಷಾಢಕ್ಕೆ ಬಂದೋಗಿದ್ನಲ್ಲ ಯಾಕೋ ಅತ್ತೆ ಮುನಿಸ್ಕೋಬಿಟ್ಟಿದ್ದಾರೆ, ಹೌದೇನೋ, ಹಾಂ ಸರಿ, ನಿಮ್ಮ ಮನೇಲಿ ನಿಮ್ಮ ಅತ್ತೆಗೆ ಇಷ್ಟವಾಗಿರ್ತಕ್ಕಂಥ ಸ್ನೇಹಿತರು ಒಂದು 5 ಜನರನ್ನ ಕರೆದು ಅತ್ತೆಯನ್ನು ಕುಳ್ಳಿರಿಸಿ ನೀನು ಬಾಗಿನ ಕೊಡು, ನನ್ನನ್ನು ಆಗ ಕರಿ. ಖುಷಿ ಆಗ್ತಾಳೆ, ನೋಡ್ದ ಮಗಳಿಗೆ ಎಂಥ ಸಂಸ್ಕಾರ ಕಲಿಸಿದ್ದಾಳೆ, ಎಂಥ ಒಳ್ಳೆ ಪೂಜೆ ಕಲಿಸ್ಕೊಟ್ಟಿದ್ದಾಳೆ ಅನ್ನತಕ್ಕಂಥ ರೀತಿ. ಹಾಗೆಯೇ ನಾನು ಬಾಗಿನ ನೋಡ್ದ, ಬರಿಗೆಯಲ್ಲಿ ಕಳಿಸಿಲ್ಲ. ಒಂದೊಂದು ಸಮಯ ಆಷಾಢ ಮುಗಿದಿದ್ದೆ ಶ್ರಾವಣಕ್ಕೆ ಬರ್ತಿದ್ದಾಗೆ ಕೆಲವು ಅತ್ತೆಯರು ಇರ್ತಾರಪ್ಪ, ಪಾಷಂಡಿಗಳಿದ್ದಾರೆ ಇಲ್ಲ ಅನ್ನೋದಲ್ಲ, ಪ್ರಪಂಚವೆಲ್ಲ ಒಳ್ಳೆ ಕೌಸಲ್ಯ ದೇವಿಗಳು ಇರ್ತಾರೆ ಅಂತ ಅನ್ಕೋಬೇಡಿ. ಕೌಸಲ್ಯ ದೇವಿಯಲ್ಲೂ ಕೂಡ ಒಂದು ಮಮಕಾರ ಕಡಿಮೆ ಆಗಿತ್ತು ಒಂದು ಸಂದರ್ಭದಲ್ಲಿ, ಅದನ್ನ ಇನ್ನೊಂದು ದಿನ ಮಾತಾಡ್ತಾನೆ ಇರ್ಲಿ. ಏನ್ ತಂದ್ಲು ನನ್ನ ಸೊಸೆ ಅಂತಾನೆ, ಹೊರಗಡೆ ಏನ್ ತಗೊಂಡು ಹೋಗ್ತಾಳೆ, ಏನ್ ತರ್ತಾಳೆ, ಅದನ್ನೇ ನೋಡ್ತಿರ್ತಾರೆ. ಅದರಲ್ಲಂತೂ ಈಗಿನ ಹೆಣ್ಮಕ್ಳು ಕೈ ತುಂಬಾ ದುಡಿತಕ್ಕಂತ ತಾಯಿ ಅಂದ. ಓ ಎಲ್ಲ ಅಮ್ಮನ ಮನೆಗೆ ಕಳಿಸ್ಬಿಟ್ಲಾ, ಕೊಟ್ಬಿಟ್ಲಾ, ಈ ಭಾವದಲ್ಲಿ ನೋಡ್ತಿರ್ತಾರೆ ಮಕ್ಕಳೇ, ಅದಾಗಬಾರ್ದು. ಸೊ ಆ ಹೆಸರಿನಲ್ಲಿ ಎಲ್ಲೋ ಅಲ್ಲೊಂದು ಲೋಪವಾಗಿದೆ, ಕಡಿಮೆ ಆಗಿದೆ. ಬಾಗಿನದ ರೂಪದಲ್ಲಿ ತಗೊಂಡ್ ಬಂದು ಆ ಮಗು ಕೊಡೋ ತರ, ಚಿಕ್ಕದಾಗ ಏನೋ ಪ್ರಸಾದ ತಿಂದು ಹಿಂಗೆ ತಗೊಂಡು ಹೋಗೋ ತರ. ಸೊ ಎಲ್ಲೂ ಲೋಪವಾಗದ ಹಾಗೆ ಆ ಮನೆಯಲ್ಲಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆ ಮನೆಯವರಲ್ಲಿ ಇನ್ನಷ್ಟು ಪ್ರೀತಿ ಹೆಚ್ಚಿಸ್ಲಿ, ಗೌರವ ಹೆಚ್ಚಿಸ್ಲಿ ಅನ್ನುವಂಥ ಕಾರಣಕ್ಕೆ ಹಿಂದಿನವರು ಮಾಡಿದಂಥ ಅದ್ಭುತ ಪದ್ಧತಿ ತನ್ನ ಮಗಳನ್ನ ಸಮಾಧಾನ ಮಾಡಲಿಕ್ಕೆ, ಮತ್ತೆ ಆ ತಿದ್ದಲಿಕ್ಕೆ. ಯಾಕೋ ಅತ್ತೆಗೆ ಗೊತ್ತಿಲ್ಲ, ಅಳಿನ್ಗೇನು ಇಷ್ಟ ಅಂತ ಗೊತ್ತಿಲ್ಲ, ಬೀಗಿತಿಗೇನು ಇಷ್ಟ ಅಂತ ಗೊತ್ತಿಲ್ಲ, ಅಲ್ಲೊಂದು ಬೀಗರಿದ್ದಾರೆ, ಇನ್ನೊಂದಿದೆ ಇನ್ನೊಂದಿದೆ. ಇದನ್ನ ತಿದ್ದಲಿಕ್ಕೆ ಮಾಡಿರ್ತಕ್ಕಂಥ ಅದ್ಭುತವಾದಂತಹ ವ್ರತವೇ ಮಂಗಳ ಗೌರಿ ವ್ರತ. ಮಂಗಳ ಗೌರಿ ವ್ರತವನ್ನ ಯಾರು ಮಾಡಬೇಕು ಅನ್ನೋ ಪ್ರಶ್ನೆ. ಎಲ್ಲರೂ ಮಾಡಬಹುದು, ಎಲ್ಲರೂ ಮಾಡಬಹುದು. ತಮ್ಮ ಗಂಡ, ತಮ್ಮ ಮನೆಯ ಯಜಮಾನ ಚೆನ್ನಾಗಿರಬೇಕು, ಮುತ್ತೈದೆ ತನವನ್ನ ಕೊಡಬೇಕು, ಸದಾ ನಾನು ಇನ್ನೊಬ್ಬರು ಕೊಡುವಂತ ಸ್ಥಿತಿಯಲ್ಲಿ ನಿಲ್ಲಬೇಕು, ಒಳ್ಳೆಯ ಯಶಸ್ಸು ಕೀರ್ತಿ ತನ್ನ ಯಜಮಾನರಿಗೆ ಸಿಗಬೇಕು ಅಂತ ಬಯಸ್ತಕ್ಕಂಥ ಪ್ರತಿಯೊಬ್ಬ ನಾರಿಮಣಿಯು ಸ್ತ್ರೀಯರು ಮಾಡಬಹುದು. ಇನ್ನು ಮದುವೆಯಾಗದ ಸ್ತ್ರೀಯರು ಮಾಡಬಹುದಾ? ಖಂಡಿತ ಮಾಡಬಹುದು. ಶಿವನಂತ ಗಂಡ ದೊರಕಲಿ, ಶಿವನಿಗಿಂತ ಒಂದು ಅಂಧಗಾರ, ಶಿವನಿಗಿಂತ ಚಂದ, ಶಿವನಿಗೆ ಮೀರಿದ ವಿದ್ಯೆ ಇಲ್ಲ, ನೆನಪಿಟ್ಕೊಳ್ಳಿ, ಶಿವನಿಗೆ ಮೀರಿದ ವಿದ್ಯೆ ಇಲ್ಲ, ಶಿವನಿಗೆ ಮೀರಿದ ಜ್ಞಾನವಿಲ್ಲ. ಅದಕ್ಕೆ ಎಷ್ಟೋ ಕಡೆ ನಿಮಗೆ ಗೊತ್ತಿಲ್ಲ, ಓಂ ನಮಃ ಶಿವಾಯ ಸರ್ವ ವಿದ್ಯೆಗಳಿಗೂ ಮೂಲಾಧಾರ ಶಿವನೇ, ಓಂ ನಮಃ ಶಿವಾಯ ಅಂತ ಬರೆಸ್ತಾರೆ. ಇದು ಗೊತ್ತಿಲ್ಲ, ನಾವು ನಮಗೊಂದು ಅಹಂಕಾರ ಅಷ್ಟೇ. ನಮ್ಮ ಶಾಸ್ತ್ರಗಳು ಹೇಳೋದು ಅಕ್ಷರಾಭ್ಯಾಸ ಮಾಡಿಸುವಾಗ, ಆ ಜ್ಞಾನವನ್ನು ಕಲಿಸುವಾಗಲೇ ಆ ಗುರುವಿಗೆ ಶಿವಸ್ವರೂಪವಾಗಿ ನಮಸ್ಕಾರ ಹಾಕಬೇಕು ಅಂತ. ಯಾಕಂದರೆ 64 ವಿದ್ಯೆಗಳನ್ನು ಲೋಕಕ್ಕೆ ಪರಿಚಯಿಸಿಕೊಟ್ಟಿದ್ದೇ ಆ ಶಿವಯ್ಯ ಅನ್ನತಕ್ಕಂಥದ್ದು. ನಾನು ನೀವು ಹೇಳ್ತಿಲ್ಲ, ವೇದಗಳು ಉಪನಿಷತ್ತುಗಳು ಹೇಳ್ತಿರ್ತಕ್ಕಂಥದ್ದು, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಆದ್ದರಿಂದ ನನ್ನ ಗಂಡ ಅಂಥದ್ದೊಂದು ಜ್ಞಾನಿಯಾಗಿರಬೇಕು, ಬರತಕ್ಕಂಥ ಗಂಡ, ನಾನು ಮದುವೆಯಾಗತಕ್ಕಂಥ ಹುಡುಗ ಶಿವನ ಗುಣಗಳಿರಬೇಕು, ಎಲ್ಲವನ್ನು ಈಜಿಕೊಂಡು ಹೋಗತಕ್ಕಂಥ ಭಾವ ಬೇಕು ಅನ್ನತಕ್ಕಂಥ ಯುವತಿಯರು ಕೂಡ, ಅಂತ ಒಂದು ವರ ಸಿಗಬೇಕು ಅನ್ನತಕ್ಕಂಥ ಅವಿವಾಹಿತ ಹುಡುಗಿಯರು ಈ ಗೌರಿ ವ್ರತವನ್ನು ಆ ಹಿರಿಯರ ಜೊತೆನಲ್ಲಿ ಸೇರಿ ಮಾಡ್ಕೋಬಹುದು. ಇನ್ನು ಒಂದು ಬಹುವಿಶೇಷವಾಗಿ ಗೌರಿ ಹಬ್ಬದಂದು ನೋಡಿ, ಆ ಒಂದು ಗೌರಿ ದೇವಿಯ ಬೆಳ್ಳಿ ವಿಗ್ರಹಕ್ಕೆ, ಇಲ್ಲ ಪಂಚಲೋಹದ ವಿಗ್ರಹಕ್ಕೆ ಒಂದು ಸಣ್ಣದಾಗಿ ಆ ಗೌರಿ ಸಾಲಿಗ್ರಾಮ ಶಿವ ಸಾಲಿಗ್ರಾಮ ರೂಪದಲ್ಲಾದರೂ ಅಭಿಷೇಕವನ್ನು ಹಾಲಿನಿಂದ ಮಾಡಿಕೊಂಡರೆ
ಗೋಹತ್ಯಾ ದೋಷ ಇಲ್ಲವೇ ನಮಗೆ ತಿಳಿದೋ ತಿಳಿಯದೆಯೋ ಯಾವುದೋ ಒಂದು ಬಹು ವಿಕೃತ ದುಷ್ಕೃತ ಪಾಪಗಳನ್ನು ಮಾಡಿಬಿಟ್ಟಿರ್ತವೆ, ಮಾಡೇ ಮಾಡಿರ್ತವೆ. ನಾನಂತೂ ತುಂಬ ಮಾಡಿದ್ದಾನೆ, ಸತ್ಯ ಹೇಳ್ತಾನೆ. ನಿಮ್ಮ ಮುಂದ್ಗಡೆ ಯಾಕೆ ಸುಳ್ಳು ಹೇಳಬೇಕು? ನಾನಂತೂ ಬ್ರಹ್ಮನಲ್ಲ, ನಾನಂತೂ ಶುದ್ಧ ಅಶುದ್ಧ ಮನುಷ್ಯ ಮಾಡಿದ್ದೇನೆ, ನನ್ನನ್ನೇ ಅಂದ್ಕೊಳ್ಳಿ ಅಷ್ಟೇ. ಅಲ್ಲೆಲ್ಲೋ ಆಗ್ಬಿಟ್ಟಿದೆ. ಇವತ್ತು ಅದು ಹೇಳುತ್ತೆ ಆಗಮಶಾಸ್ತ್ರದಲ್ಲಿ ಬಹು ವಿಶೇಷವಾಗಿ ಆಚಾರ ಸಂಹಿತೆಯಲ್ಲೂ ಇದೆ. ಯಾರು ಗೌರಿ ವಿಗ್ರಹಕ್ಕೆ ಹಾಲಿನಿಂದ ಇಂದು ಅಭಿಷೇಕ ಮಾಡುತ್ತಾರೋ, ತಿಳಿದೋ ತಿಳಿಯದೆಯೋ ಅಹಂಕಾರದಿಂದಲೋ ದುರಹಂಕಾರದಿಂದಲೋ ಮೋಹದಿಂದಲೋ ಮದದಿಂದಲೋ ಇಲ್ಲ ನಿರಾಕಾರ ಸ್ವರೂಪದಿಂದಲೋ ಗೊತ್ತಿಲ್ಲದೆಯೋ ಮಾಡಿದಂಥ ಪಾಪಗಳನ್ನು ದೂರ ಮಾಡಿಕೊಳ್ಳಬಹುದು. ಇನ್ನು ತುಂಬ ಜನಕ್ಕೆ ಗುರುಗಳೇ ಕೊಡೋಷ್ಟಿರಬೇಕು, ಕೊಡೋಷ್ಟಿರಬೇಕು, ಸದಾ ಕೊಡಬೇಕು ಅಂತ ತಮ್ಮ ಮನೆಯ ಗೌರಿ ವಿಗ್ರಹಕ್ಕೆ ಇವತ್ತು ಸಂಧ್ಯಾಕಾಲ ದರ್ಶನಂ ಹಾಗೂ ಸಂಧ್ಯಾಕಾಲ ಅಭಿಷೇಕಂ. ಮೊಸರಿನಿಂದ ಯಾರು ಆ ಗೌರಿಯನ್ನು ಅಭಿಷೇಕ ಮಾಡಿಸುತ್ತಾರೋ ಮಾಡುತ್ತಾರೋ ಧನವೃದ್ಧಿ ಸಂಪತ್ತು ವೃದ್ಧಿ ಅನ್ನತಕ್ಕಂಥದ್ದು ಈ ಐದು ಮಂಗಳವಾರ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಾಲ್ಕು ಮಂಗಳವಾರ ಇದ್ರೆ ನಾಲ್ಕು ಮಂಗಳವಾರ ಮಾಡ್ಕೊಳ್ಳಿ. ಇನ್ನು ತುಪ್ಪದಿಂದ ಅಭಿಷೇಕ ಮಾಡಿದರೆ ಆಯುಷ್ಯು ಹೆಚ್ಚುವುದು ಗೊತ್ತಿಲ್ಲ ನಮ್ಮ ಮನುಷ್ಯರುಗಳಿಗೆ, ಏನು ಗೊತ್ತಾ, ಆಯಸ್ಸು 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 ಬಂದಿರೋದು ಹೋಗಕ್ಕೆ ಅನ್ನೋದು ನಂಬಿಕೆ ಇಲ್ಲ, ಅದನ್ನೊಂದು ಮರೆತು ಎಲ್ಲ ಮಾಡ್ತಿರ್ತಾನೆ. ಇಲ್ಲಿ ನೋಡಿ ಧರ್ಮದ್ರೋಹ ದೇಶದ್ರೋಹ ದಂಗಾಲೆ ಬಿಸ್ಬಿಟ್ಟಿದ್ದಾರೆ ಎಲೆಕ್ಷನ್. ಇಷ್ಟೇ ಹೇಳಬಲ್ಲೆ, ಯಾರು ಮಾಡಿಸಿದ್ರು ಇದು ಎಲೆಕ್ಷನ್ ಕ್ಯಾಂಪೇನೆ. ಇವ್ರ ಹೆಸರಿನಲ್ಲಿ ಇವ್ರು ಓಟು, ಇವ್ರ ಹೆಸರಿನಲ್ಲಿ ಇವ್ರು ಓಟು ಹೊಡಿಲಿಕ್ಕೆ ಮಾಡಿಸಿರೋದು ಇದು ಪಕ್ಕ ಹೇಳಬಲ್ಲೆ. ಇವರನ್ನ ಹತ್ತಿರಕ್ಕೆ ಸೇರಿಸ್ಬೇಡಿ ಅಂತ ಈ ಬ್ರೇಕಿಂಗ್ ನ್ಯೂಸೇ ನೋಡ್ಬೇಡಿ, ಆ ನ್ಯೂಸ್ ಪೇಪರೇ ನೆಲೆಸಿ ಅಂತ ಹೇಳ್ತಾರೆ. ಹೊಟ್ಟೆ ತುಂಬ ಅನ್ನ ಆಗ್ತಿಲ್ಲ. ತುಪ್ಪದಿಂದ ಅಭಿಷೇಕ ಮಾಡಿಸಿದರೆ ಎಲ್ಲೋ ಗೊತ್ತಿಲ್ಲ ಯಾರೋ ಹೇಳಿಬಿಟ್ಟಿದ್ದಾನೆ ಮೂರ್ಖ, ನಿಮ್ಗೆ ಆಯಸ್ ಕಡಿಮೆ, ನಿಮ್ಮ ಮದುವೆ ಆಯಸ್ ಕಡಿಮೆ, ನಿಮ್ಮ ಮಗುವಿನ ಆಯಸ್ ಕಡಿಮೆ, ಅವನ ಆಯಸ್ಸೇ ಅವನಿಗೆ ಗೊತ್ತಿಲ್ಲ. ಈ ಎಷ್ಟು ಜನಕ್ಕೆ ಯಾರಿಗೆ ಗೊತ್ತಿದೆ ತನ್ನ ಆಯಸ್ಸಿನ ಬಗ್ಗೆ? ಸತ್ಯ ಹೇಳ್ತೇನೆ, ನನ್ನ ಆಯಸ್ಸು ನನಗೆ ಗೊತ್ತಿಲ್ಲ. ನಾನು ನಿತ್ಯ ಎದ್ದೇಳುವಾಗ ಈಗ ಅಂತೇನಮ್ಮ ನನಗೆ ಗೊತ್ತಿಲ್ಲ, ಆಯಸ್ಸೆಲ್ಲ ನಿಂದು, ನನ್ನ ಐಶ್ವರ್ಯ ನಿಂದು, ನನ್ನ ಬದುಕು ನನ್ನ ಜ್ಞಾನ ಎಲ್ಲ ನಿನ್ನದಮ್ಮ, ನೀನು ಯಾವಾಗ ಕರಿತೀಯೋ ಆಗಿರ್ತೇನಮ್ಮ ಅಂತ. ಅಷ್ಟೇ ಮಕ್ಕಳೇ, ಯಾರಿಗೂ ಯಾರ ಆಯಸ್ಸಿನ ಬಗ್ಗೆ ಗೊತ್ತಿಲ್ಲ. ಯಾರಾದರೂ ನಾನು ನಿನ್ನ ಆಯಸ್ಸಿನ ಬಗ್ಗೆ ಹೇಳ್ತೀನಿ, ನಾನು ಅವತ್ತು ಹೇಳಿದಂದ್ರೆ ಅವನಿಗಿಂತ ಮೂರ್ಖ ಇಲ್ಲ. ತನ್ನ ಆಯಸ್ಸನ್ನು ತಿಳಿದುಕೊ, ತನ್ನ ಹುಟ್ಟನ್ನೇ ತಿಳ್ಕೊಂಡಿಲ್ಲ ನಾನು ಇಂಥ ದಿನ ಬರ್ತೀನಿ ಅಂತ ಇನ್ನೊಬ್ಬ, ತನ್ನ ಆಯಸ್ಸು ತನ್ನ ಸಾವನ್ನು ತಿಳ್ಕೊಬಲ್ಲ ನಾ, ಖಂಡಿತ ಇಲ್ಲ. ಇದರಿಂದ ಯಾರೋ ಎಲ್ಲೋ ಅಲ್ಲೊಂದು ಮನಸ್ಸಲ್ಲಿ ಕೂತು ಬಿಟ್ಟಿದೆ ಆಯಸ್ಸಿನ ಬಗ್ಗೆ, ಅಲ್ಲೆಲ್ಲೋ ಅನಾರೋಗ್ಯ ಆಗಿ ಗಾಬರಿ ಆಗ್ಬಿಡ್ತೀನಿ, ಎಲ್ಲೋ ಬಂದ್ಬಿಡುತ್ತೆ ಮುತ್ತೈದೆ ತನಕ್ಕೆ ಕೊರತೆ ಬಂದ್ಬಿಡುತ್ತೆ, ಕುತ್ತು ಬಂದ್ಬಿಡುತ್ತೆ. ಇವತ್ತು ವಿಶೇಷವಾಗಿ ತುಪ್ಪದಿಂದ ಗೌರಿ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೊಳ್ಳಿ. ಇನ್ನು ಜ್ಞಾನದಿಂದಲೋ ಅಜ್ಞಾನದಿಂದಲೋ ಮಾಡಿದಂಥ ದೋಷ, ನಮಗೆ ಜ್ಞಾನ ಹೆಚ್ಚಾದಾಗ ಮಾಡುವಷ್ಟು ಎಡವಟ್ಟು ಅಜ್ಞಾನದಿಂದ ಇದ್ದಾಗ ಮಾಡುವಷ್ಟು ಎಡವಟ್ಟಿಗೆ ಸಮನಲ್ಲ. ತುಂಬ ಜ್ಞಾನಿಗಳೇ ಮಾಡೋದು ಈ ಥರದ ಬೆಂಕಿ. ನೀವು ನೋಡಿ ಸಾಮಾನ್ಯರ ಹಬ್ಬಬ್ಬ ಅಂದ್ರೆ ಪಿಕ್ ಪ್ಯಾಕೆಟು, ತಪ್ಪು, ಒಂದು ಸೈಕಲ್ ಕದ್ದ, ಒಂದು ಬೈಕ್ ಕದ್ದ, ಗೊತ್ತಿಲ್ಲ ಒಂದು ವಾಚ್ ಕದ್ದ, ಒಂದು 10 ರೂಪಾಯಿ ಕದ್ದ, ಈಸ್ಟೇ ರೀ ಈಸ್ಟೇ ರೀ, ಅವನನ್ನು ಹಿಡಿದು ಮರ ಕಟ್ಟಿ ಒಡೆದು ಬಡಿದು ಈ ಪಾಖಂಡಿಗಳು ಗಮನಿಸಿ ನೋಡಿ ಎಷ್ಟೆಷ್ಟು ದೊಡ್ಡ ಗುರುಗಳು ಜೈಲಲ್ಲಿದ್ದಾರೆ ನೋಡಿ, ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಜೈಲಲ್ಲಿ, ಅವರೆಲ್ಲ ಬ್ಯಾಕ್ಗ್ರೌಂಡ್ ನೋಡಿ, ದೊಡ್ಡ ಹೆಸರು ಕಲಬರಿಕೆ, ಇನ್ನೊಂದು ರಾಮರಾಮ ಅಮ್ಮನನ್ನು ಹಿಡ್ಕೊಂಡು ಯಾರೋ ಮೊಬೈಲ್ ಕಳ್ಳ ಅಂತ ಹಿಡ್ಕೊಂಡು ಹೊಡಿತವೆ. ಹೌದು, ಅವನಿಗೊಂದು ಸಣ್ಣ ಶಿಕ್ಷೆ ನಿಜವೇ. ಇಷ್ಟು ದೊಡ್ಡ ದೋಚಿರೋರು, ಇಷ್ಟು ದೊಡ್ಡ ದೋಚಿರೋರ್ನ ಎಲ್ಲಿಡಬೇಕು, ಹೇಗಿಡಬೇಕು? ತುಂಬಾ ದೊಡ್ಡ ಜ್ಞಾನ ಬಂದ ಮೇಲೆ ಮಾಡಿದಂಥ ತಪ್ಪುಗಳಿಗೂ ಕೂಡ ಒಂದು ಫಲಶ್ರುತಿ ಉಂಟು, ಅದನ್ನು ದೂರ ಮಾಡ್ಕೋಬಹುದು. ಇನ್ನು ಮೇಲೆ ನಾನು ನನ್ನ ಜ್ಞಾನ ಒಳ್ಳೇದಕ್ಕೆ ಬಳಸ್ತೀನಿ ಭಗವಂತ ಅಂತೇಳಿ. ಹಾಗೆ ಅಜ್ಞಾನಿ ಗೊತ್ತಿಲ್ಲ, ಅವನ ಹಸಿವಿಗೆ ಅವನ ಕುಟುಂಬ ಪೋಷಣೆಗೆ ಏನೋ ಒಂದು ಮಾಡಿಬಿಟ್ಟ ಮಕ್ಕಳೇ, ಅಂಥ ದೋಷಕ್ಕೂ ಕೂಡ ಗೌರಿ ವಿಗ್ರಹಕ್ಕೆ ಜೇನುತುಪ್ಪದ ಅಭಿಷೇಕ ಮಾಡುವುದರಿಂದ ದೋಷ ಪರಿಹಾರ ಅರ್ಥ. ಹಾಗೂ ಕೆಲವರು ಸುಖ ಇಲ್ಲ ಗುರುಗಳೇ, ಸುಖ ಇಲ್ಲ, ಅದೇನು ಸುಖ ಅಂತ ಹೊರ್ತಿದ್ರೋ ಗೊತ್ತಿಲ್ಲ, ಆದರೂ ನಿಮಗಾದೊಂದು ಭಾವ ಸಾಕು ಗುರುಗಳೇ, ಆ ಸಾಕು ಅನ್ನೋ ಭಾವ ಬರಬೇಕು, ಇರೋದ್ರಲ್ಲಿ ತೃಪ್ತಿ. ಒಬ್ಬನೇ ಮಗ ಸಾಕು, ಒಬ್ಬಳೇ ಮಗಳು ಸಾಕು, ಮದುವೆ ಆಗಿಲ್ಲ ಪರವಾಗಿಲ್ಲ,
ಮನೆ ಇಲ್ಲ ಪರವಾಗಿಲ್ಲ, ಒಂದೇ ಮನೆ ಪರವಾಗಿಲ್ಲ, ಸೈಕಲಲ್ಲಿ ಹೋಗ್ತಿದ್ದಾನೆ ಪರವಾಗಿಲ್ಲ, ಇರೋದ್ರಲ್ಲಿ ತೃಪ್ತಿ, ಆ ಇರುವುದರಲ್ಲಿ ತೃಪ್ತಿ ಅನ್ನತಕ್ಕಂಥದ್ದರ ಭಾವ ಬರಲು ಸಕ್ಕರೆಯಿಂದ ಗೌರಿಗೆ ಅಭಿಷೇಕ ಮಾಡತಕ್ಕಂಥದ್ದು ಮಾಡಿ ಆ ನೈವೇದ್ಯವನ್ನು ಎಲ್ಲರೂ ಹಂಚಿ ಸೇವಿಸಿ ಸುಖಪ್ರಾಪ್ತಿ ಅಂತ ಆಗಮಶಾಸ್ತ್ರದಲ್ಲೂ ಆಲಯ ಅರ್ಚನೆಯಲ್ಲೂ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಅಮ್ಮನ ಆಶೀರ್ವಾದ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ಡಯಾಬಿಟಿಕ್ ಅಥವಾ ಥೈರಾಯ್ಡ್ ಇರಬಹುದು, ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರಬಹುದು, ಪಿ ಸಿ ಓ ಡಿ ಪ್ರಾಬ್ಲಮ್ ಇರಬಹುದು, ಎಲ್ಲದಕ್ಕೂ ರಾಮಬಾಣ ನಮ್ಮ ಅಮ್ಮ ಡಯಟ್ ಅಂಡ್ ಡಯಾಬಿಟಿಕ್ ರೈಸ್. ನಿತ್ಯ ಸೇವಿಸಿ ನಿರಂತರ ಆರೋಗ್ಯ ಗಳಿಸಿ. ನಮಾಮಿ ಶಂಕರ. ಏನಾಯ್ತಮ್ಮ? ಅವ್ರಿಗೆ ಲೋ ಶುಗರ್ ಪ್ರಾಬ್ಲಮ್ ಇದೆ ಗುರುಜಿ. ಅಭಿಷ್ಟ ಸಿದ್ಧಿರಸ್ತು. ಲೋ ಶುಗರ್ ಇರಲಿ ಇಲ್ಲವೇ ಹೈ ಶುಗರ್ ಇರಲಿ, ಸದಾ ನಿಮ್ಮ ಜೊತೆ ಮೇಷಶೃಂಗಿ ಇರಲಿ. ಭರತನಾಟ್ಯದಲ್ಲಿ ತುಂಬಾ ಅಚೀವ್ ಮಾಡ್ಬೇಕಂತ ಆಸೆ ಗುರುಜಿ, ಆದ್ರೆ ಕಾಲ್ ನೋವು ಮಂಡಿ ನೋವು ಜಾಸ್ತಿ ಆಗಿದೆ. ಯಾಕೆ ಮಗು ಚಿಂತೆ ಮಾಡ್ತೀಯಾ? ನಿರ್ಗುಂದಿ ಇದೆಯಲ್ಲ ದೇಹದಲ್ಲಿ, ಯಾವುದೇ ರೀತಿಯ ನೋವಿರಲಿ ಸದಾ ನಿಮ್ಮ ಜೊತೆ ನಿರ್ಗುಂದಿ ಇರಲಿ. ನಮಾಮಿ ಶಂಕರ. ಈ ದಿನ, ಈ ಮಂಗಳ ಗೌರಿಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಒಂದು ಪೂಜಾಗ್ರಹ ನಮಗೆ ಅಂತ ಹೇಳಿಬಿಟ್ಟು ಒಂದು ದೇವರಿಗೆ ಇಡ್ಲಿಕ್ಕೆ ಒಂದು ಜಾಗ. ಕೆಲವರು ಹೇಳ್ತಾರೆ ಅಡುಗೆ ಮನೇಲಿ ಇಡ್ಬೋದಾ, ದೇವ್ರ ಮನೇಲೇ ಇಡಬೇಕಾ, ನಮಗೆ ದೇವ್ರ ಮನೆ ಇಲ್ಲ, ಹಾಲ್ನಲ್ಲಿ ಇಡ್ಬೋದಾ, ಎಲ್ಲಿ ಬೇಕಾದರೂ ಇಡಬಹುದು. ನಮಗೆ ಅಶುದ್ಧವೆನಿಸುವ ಜಾಗ ಬಿಟ್ಟು, ಅಶುದ್ಧ ಅನ್ನೋದೇನು, ಬೆಳಿಗ್ಗೆ ಎದ್ದ ತಕ್ಷಣ ಮಾಲಿನ್ಯ, ದೇಹ ಮಾಲಿನ್ಯ, ಟಾಯ್ಲೆಟಲ್ಲಿ ಇಟ್ಟು ಮಾಡೋದಲ್ಲ, ಮಲಗೋ ಮನೇಲಿ ಮಾಡೋದಲ್ಲ. ಮಲಗೋ ಮನೆ ಹಾಲು ಎರಡೂ ಒಂದೇ ಗುರುಗಳೇ. ಶುದ್ಧಿ ಮಾಡ್ಕೊಳ್ಳಿ. ಶುದ್ಧಿ ಮಾಡಿ ಅಲ್ಲೊಂದು ದೇವಿಯ ಫೋಟೋ, ರಂಗೋಲಿ ಇಲ್ಲದ ಪೂಜೆ ಇಲ್ಲ. ಯಾವುದೇ ಒಂದು ದೇವಿ ಪೂಜೆಗೆ ಒಂದು ಪುಟ್ಟ ರಂಗೋಲಿ ಕಲ್ತಿರಬೇಕು, ಹಾಕಬೇಕು. ಒಂದು ಮಣೆ ಇಟ್ಟು ಅದರ ಮೇಲೆ ರವಿಕೆ ಬಟ್ಟೆ ಹಾಕಿ ಅದರ ತಟ್ಟೆಲಿ ನಿಮ್ಮ ಮನೆ ದೇವರನ್ನಿಟ್ಟು ಗಣಪತಿ ಗೌರಿ ವಿಗ್ರಹ ಇಲ್ಲ ಅಂದರೆ ಅರಿಶಿನದಲ್ಲಿ ಒಂದು ಪುಟ್ಟದಾಗಿ ಒಂದು ರೂಪ ನಿಮಗೆ ಹೇಗನ್ಸುತ್ತೋ ಆ ರೀತಿ ಮಾಡಿ ಅದಕ್ಕೊಂದು ಕುಂಕುಮ ಇಟ್ಟು ಅರಿಶಿನದ ಗೌರವನ್ನ ಇಟ್ಟು ಒಂದು ಪುಟ್ಟ ಕನ್ನಡಿ ಕಳಶ ಇವುಗಳನ್ನು ರೆಡಿ ಮಾಡಿಟ್ಟು ಆ ಕಳಶದಲ್ಲಿ ನಿಮ್ಮ ಮನೆ ಪದ್ಧತಿಗೆ ತಕ್ಕಂತೆ ಕೆಲವರು ನವಧಾನ್ಯ ಹಾಕಿಡ್ತೀರಿ, ಕೆಲವರು ಬರೀ ಅಕ್ಕಿ ಬೆಲ್ಲ ಹಾಕಿಡ್ತೀರಿ, ಕೆಲವರು ನೀರು ಅರಿಶಿನ ಕುಂಕುಮದ ನೀರು ಹಾಕಿಡ್ತೀರಿ, ಕೆಲವರು ಕೊಬ್ಬರಿ ಇಡ್ತೀರಿ, ಕೆಲವರು ತೆಂಗಿನಕಾಯಿ ಇಡ್ತೀರಿ. ಈ ರೀತಿ ನಿಮ್ಮ ಮನೆಯ ಪದ್ಧತಿಗೆ ತಕ್ಕಂತೆ ನೆನಪಿಟ್ಕೊಳ್ಳಿ. ಇಟ್ಟು ತ್ರಿಕೋಣಾಕಾರದಲ್ಲಿ ಮೂರು ಇಲ್ಲಾಂದರೆ ಐದು ರವಿಕೆಗಳನ್ನು ಇಡಬೇಕು. ತ್ರಿಕೋಣಾಕಾರದಲ್ಲಿ ಅಂದರೆ ಚೌಕವಾಗಿ ಮಡಚಿ ತ್ರಿಕೋಣಾಕಾರ ಮಾಡಿ ಇಟ್ಟು ಒಂದು ಸಣ್ಣ ಚೊಂಬಿನ ಒಳಗಡೆ ಅಕ್ಕಿ ಮಂತ್ರಾಕ್ಷತೆ ಹಾಕಿ ಅದರ ಮೇಲೆ ರವಿಕೆ ಬಟ್ಟೆ, ಅದನ್ನೇ ನಾನು ಕಳಶ ಅಂತ ಏನು ಹೇಳಿದ್ದೇನೆ, ಕಪ್ಪಿನಿಂದ ಒಂದು ಕಣ್ಣು ಮೂಗು ಬರೆದು ಅಲಂಕರಿಸಿ ಆ ಮಂಗಳಕರವಾಗಿರತಕ್ಕಂಥ ಮಂಗಳ ಗೌರಿ ಮೂರ್ತಿ ಇದೆ ಅಂತ ಅಂದುಕೊಂಡು ಅಲ್ಲೊಂದು ಧೂಪ ದೀಪ ನೈವೇದ್ಯಕ್ಕಿಟ್ಟು ಅದರಲ್ಲೂ ಅತಿ ವಿಶೇಷವಾಗಿ 16 ವಿಳೆದೆಲೆ, ವೈರಾಗ್ಯ ಸಂಕೇತ, ಗೌರಿ ಸಂಕೇತ, ಶುದ್ಧತೆಯ ಸಂಕೇತ, ಗೌರಿಗಿಂತ ಬಿಳುಪಿಲ್ಲ ಅಂತಕ್ಕಂಥ ಮಾತು. ಅಂದರೆ ಒಮ್ಮೆ ಶಿವಯ್ಯ ಸುಮ್ಮನೆ ಹೇಗೆ ಕೂತಿರ್ಬೇಕಾದ್ರೆ ಆ ಅಮ್ಮನಿಗೆ ಏನೋ ಒಂದು ಅಭೀಭತ್ಸ ರೂಪ, ಕಾಳಿ ರೂಪ, ತುಂಬ ಕಪ್ಪು ಶಿವಯ್ಯ, ತುಂಬ ಬಿಳುಪು. ಆ ಬಿಳುಪಿನಲ್ಲೇ ಇರತಕ್ಕಂಥ ಸಂದರ್ಭದಲ್ಲಿ ಬರೋ ಜನ ದೇವತೆಗಳು ಮಹರ್ಷಿಗಳು ಭಯಪಡೋರಂತ ಅಮ್ಮನ ಆರ್ಭಟದಲ್ಲಿ ಪಕ್ಕದಲ್ಲಿ ಅದು ವಾಮಭಾಗದಲ್ಲೇ ನಿಂತಿರ್ತಕ್ಕಂಥದ್ದು. ಏನು ಮಾಡೋದು ಅಂತೇಳಿ ಈಗೇ ಧ್ಯಾನದಿಂದ ಹಿಂಗೆ ಎತ್ತು ಗೌರಿ ತಿರುಕುಡ ನೋಡ್ಲಿಲ್ವಂತೆ ಕಾಳಿ ಅಂತ. ಹ್ಞೂ, ನೀನು ಕಾಳಿನ ಬಿಡು, ನೀನು ಕಪ್ಪೆ ಬಿಡು, ಏನೋ ನೋಡಿ ಯಾರು ಬರ್ತಾರೆ ಬಿಡು, ಭಯಪಡಲ್ವಾ ಬಿಡು ಅಂತ. ಅದನ್ನು ತಿಳಿದುಕೊಂಡಂಥ ಜಗನ್ಮಹತೆ, ನನ್ನ ಗಂಡ ನನ್ನ ಯಾಕೋ ಇಷ್ಟಪಡ್ತಿಲ್ವೆ, ಅದಕ್ಕೆ ಹೇಳೋದು ಗೌರಿ ಸ್ವರೂಪ. ಪ್ರತಿ ಸ್ತ್ರೀಯಲ್ಲೂ ಗೌರಿ ಅಂದರೆ ಏನು ಗೊತ್ತಾ, ಅಂದವಿಲ್ಲದ ಅಲಂಕಾರವಿಲ್ಲದ ಸ್ತ್ರೀ.
ಗೌರಿಯಾಗಲು ಸಾಧ್ಯವಿಲ್ಲ, ಕಾಳಿ ಸ್ವರೂಪ ಅನ್ನೋದು. ಅದಕ್ಕೆ ಇವತ್ತು ಯಾರನ್ನಾದರೂ ನೋಡಿ ಕಾಳಿ ತರ ಕೂದಲು ಬಿಟ್ಕೊಬಿಟ್ಟಿರ್ತಾರೆ, ಮುಖದಲ್ಲಿ ಒಂದು ಬೊಟ್ಟಿಲ್ಲ, ಯಾವುದೊಂದು ಡಿಸೈನ್ ಡಿಸೈನ್ ಲಿಪ್ಸ್ಟಿಕ್ಕು, ಡಿಸೈನ್ ಡಿಸೈನ್ ಬೊಟ್ಟು, ಮ್ಯಾಚಿಂಗ್ ಮ್ಯಾಚಿಂಗ್ ಬೊಟ್ಟು, ಮ್ಯಾಚಿಂಗ್ ಮ್ಯಾಚಿಂಗ್ ಲಿಪ್ಸ್ಟಿಕ್ಕು, ಇದಂತೆ ಇದೇನೇನೋ ಹಾಕ್ಕೊಳ್ಳೋ ಅಂತ ಒಂದು ಸ್ಥಿತಿ ಗೌರಿ ಸ್ವರೂಪ. ಆ ಅಮ್ಮ ಹೋಗಿ ತಪಸ್ಸು ಮಾಡಿ ಜಗತ್ತಿನಲ್ಲಿ ಆಕೆಗಿಂತ ಬಿಳುಪಿಲ್ಲ, ಅದುವೇ ಗೌರಿ ಬಣ್ಣ ಅನ್ನತಕ್ಕಂಥ ಸ್ವರೂಪವನ್ನು ಪಡೆದಂಥ ದಿನವೇ ಗೌರಿ ದಿನ ಅನ್ನತಕ್ಕಂಥದ್ದು ಕೂಡ. ಅದಕ್ಕೋಸ್ಕರವೇ 16 ಸಂಕೇತ, 16 ವಿಳೆದೆಲೆ, 16 ಅಡಿಕೆಯನ್ನು ಇಟ್ಟು ಅಮ್ಮನವರಿಗೆ ನಿಮಗಿಷ್ಟದಂತೆ ಅಲಂಕಾರ ಮಾಡಿ, ಅತಿ ಮುಖ್ಯವಾಗಿ ಬಾಗಿನ ಇಡತಕ್ಕಂಥದ್ದು ಮಾಡಿ, ಅಲ್ಲೊಂದು ಬಳೆ ಬಿಚ್ಚೋಲೆ ತಂಬಿಟ್ಟಿನ ಆರತಿ ಮಾಡಿಕೊಂಡರೆ ತುಂಬ ಇಷ್ಟ. ಇದು ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಯಾರಾದರೂ ಹಿರಿಯರು, ನಿಮ್ಮ ಕುಟುಂಬದ ಸ್ತ್ರೀಯರು ಯಾರ್ಯಾರ್ದು ಮಾತು ಕೇಳಕ್ಕೆ ಹೋಗ್ಬೇಡಿ. ಒಬ್ರು ಹಿಂಗೆ ಹೇಳಿದ್ರು, ಒಬ್ರು ಹಂಗೆ ಹೇಳಿದ್ರು, ಇದು ಇಡಬಾರ್ದಿತ್ತು, ಅದು ಇಡಬೇಕು, ಇದು ಯಾವುದು ಮಾಡಬಾರ್ದು. ನೀವು ಗೌರಿ ಹಬ್ಬಕ್ಕೆ ಮಾಡಬಾರದ ಯಾವುದೇ ವ್ರತ ಹಬ್ಬಕ್ಕೆ ಮಾಡಬಾರದಂತ ಬಹುದೊಡ್ಡ ತಪ್ಪು ಅಂದ್ರೆ ಏನು ಗೊತ್ತ, ಕೆಲಸ ಅಂದ್ರೆ ಏನು ಗೊತ್ತ, ಬೇರೆಯವ್ರ ಮಾತು ಕೇಳೋದು ಬಿಡೋದು. ನಿಮ್ಮ ಮನೆತನಕ್ಕೆ ಸಂಬಂಧಿಸಿದಂತೆ, ಯಾಕಂದ್ರೆ ಮಾಧ್ವರಿಗೊಂದಿದೆ, ಸ್ಮಾರ್ಥರಿಗೊಂದಿದೆ, ವೈಷ್ಣವರಿಗೊಂದಿದೆ, ಆಯ್ತರ ಒಬ್ಬೊಬ್ಬರ ಮನೆಯಲ್ಲಿ, ಶೆಟ್ಟರ್ ಮನೆಯಲ್ಲಿ ಒಂಥರ ಇದೆ, ಗೌಡ್ರ ಮನೆಯಲ್ಲಿ ಒಂಥರ ಇದೆ, ರೆಡ್ಡೀಸ್ ಮನೆಯಲ್ಲಿ ಇನ್ನೊಂಥರ ಪದ್ಧತಿ ಇದೆ, ಮಡಿವಾಳರ ಮನೆಯಲ್ಲಿ ಇನ್ನೊಂಥರ ಇದೆ, ಕ್ಷೌರಿಕರ ಮನೆಯಲ್ಲಿ ಇನ್ನೊಂಥರ ಇದೆ, ಚಮ್ಮಾರರ ಮನೆಯಲ್ಲಿ ಎಲ್ಲರೂ ಒಂದೇ. ಅವರವ್ರಿಗೆ ಬೇಕಿರೋ ಹಾಗೆ ಅಂದರೆ ನಾನು ನೋಡಿ ಬೆಲ್ಲದ ಪಾಯಸನೇ ಆಗ್ಲಿಂದಲೂ ಕುಡಿಯೋದು. ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ, ಅದರಲ್ಲೂ ಶಾವಿಗೆ ಸ್ವಲ್ಪ ಹಾಕಿ, ಹೆಸರುಬೇಳೆ ಹಾಕಿ, ಆಹಾ ಓಹೋ, ಬೆಲ್ಲ ಹಾಕಿ, ಅದ್ರ ಮೇಲೆ ಕೊಬ್ಬರಿ, ಅದರಲ್ಲಿ ಒಂದು ಗೋಡಂಬಿ, ಒಂದು ದ್ರಾಕ್ಷಿ, ಒಂದಿಷ್ಟೇ ತುಪ್ಪ, ಒಂದು ಪುಟ್ಟದಾಗಿ, ಆ ಆನಂದಕರ ಅನ್ನತಕ್ಕಂಥದ್ದು ಯಾರಿಗೆ ಹೇಳ್ತೀರಿ? ಅದೇ ನನ್ನ ತಮ್ಮನ ಮನೆಯಲ್ಲಿ ಬೇರೆ ತರ, ನನ್ನ ತಂಗಿ ಮನೇಲಿ ಬೇರೆ ತರ, ನನ್ನ ಅಕ್ಕನ ಮನೇಲಿ ಬೇರೆ ತರ, ನಾನು ಕೇಳಿದ್ದೀನಿ. ಇದೇನೇ ಹಾಕಂದ್ರೆ ಅದು ಅಮ್ಮನ ಮನೆ ಕಣೋ, ನಮ್ಮ ಮನೆ ಬೇರೆ ಪದ್ಧತಿ ಕಣೋ, ನನ್ನ ತಂಗಿ ಮನೇಲಿ ಏನೇ ಅವಯ್ಯ ಅಂದೆ ಸುಮ್ಮನಿರೋ ಅಣ್ಣಯ್ಯ, ನಮ್ಮ ಅಣ್ಣನ ಮನೇಲಿ ಒಂಥರ, ತಮ್ಮನ ಮನೇಲಿ ಒಂಥರ, ನಿಜವೇ. ಆದ್ದರಿಂದ ಗುರುಗಳೇ, ಮಂಗಳಗೌರಿ ವ್ರತ ಹಿಂಗೆ ಹೇಳಿದ್ದಾರೆ ಈ ಗುರುಗಳು, ಆ ಗುರುಗಳು ಹೇಳಿದ್ರು ಹಿಂಗೆ ಹೇಳಿದ್ದಾರೆ, ಕೆಂಪು ಹೂವೇ ಇಡಬೇಕು, 16 7 ಇಟ್ಟರೆ ಲಕ್ಷ್ಮಿ ಬಂದ್ಬಿಡ್ತಾಳೆ ಅಂತ ಬರೋದಿಲ್ಲ. ನಿಮ್ಮ ಮನೆತನಕ್ಕೆ ಸಂಬಂಧಿಸಿದ ಹಾಗೆ, ನಿಮ್ಮ ಕುಲಕ್ಕೆ ಸಂಬಂಧಿಸಿದ ಹಾಗೆ ಕುಲಾಚಾರ್ಯರು ಇರುತ್ತಾರೆ, ಅವರನ್ನು ಕೇಳಿ. ಪುರೋಹಿತರು, ಪುರದ ಹಿತವನ್ನು ಬಯಸುವ ಪುರೋಹಿತರು ಇರ್ತಾರೆ. ಎಲ್ಲದಕ್ಕಿಂತಲೂ ಭಕ್ತಿ ಮುಖ್ಯ, ಕುಲದ ಪುರೋಹಿತರ ಮೇಲೆ ನಂಬಿಕೆ ಮುಖ್ಯ. ಅವರನ್ನು ಕೇಳಿ ಅಚ್ಚುಕಟ್ಟಾಗಿ ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಮಾಡಿ, ಅತಿ ಮುಖ್ಯವಾಗಿ ಒಂದು 5 ಜನಕ್ಕೆ ಬಾಗಿನ ಹಂಚೋದ್ರಿಂದ 5 ಜನಕ್ಕೆ ನೈವೇದ್ಯ ಕೊಟ್ಟು ಅಕ್ಷತೆ ಕೊಟ್ಟು ಹಾಕಿಸ್ಕೊಂಡು, ಎಷ್ಟು ಮಡಿಯಿಂದ ಇವತ್ತಿರ್ತೀರೋ, ಎಷ್ಟು ಶುದ್ಧಿಯಿಂದ ಇರ್ತೀರೋ, ಎಷ್ಟು ಬ್ರಹ್ಮಚರ್ಯ ಬದ್ಧವಾಗಿರ್ತೀರೋ, ಮನಸ್ಸು ವಿಕಾರವಾಗಬಾರದು ನೆನಪಿಟ್ಕೊಳ್ಳಿ. ಮಾಡೋದೆಲ್ಲ ಮಾಡೋದು, ಮನಸ್ಸು ವಿಕಾರ ಇನ್ನೊಬ್ಬರು ಸೀರೆ ನೋಡೋದು. ಅವ್ರು ಕರೆದ್ರಲ್ವ ಮಂಗಳಗೌರಿಗೆ, ಬನ್ನಿ ಬಾಗಿನ ಕೊಡ್ತೀನಿ ಅಂತ ಅಲ್ಲಿ ನೋಡೋದು. ಅವ್ರ ಸೀರೆ ಎದ್ದಿದ್ರೆ, ಅವ್ರ ಒಡವೆ ಎದ್ದಿದ್ರೆ, ಓಹೋ ಮಂಗಳಗೌರಿಗೆ ನೋಡಪ್ಪ ಬಂಗಾರದ್ದೇ ಇಟ್ಟಿದ್ದಾರೆ, ಇವ್ರದ್ದು ನೋಡು ದೇವ್ರದ್ದು ಇಷ್ಟಿಟ್ಟಿದ್ದಾರೆ. ಈ ಮನಸ್ಸಿನ ವಿಕಾರಗಳಾದ್ರೆ ಎಲ್ಲ ಆಯುಷ್ಯ ಇರುತ್ತೆ, ಎಲ್ಲ ಆರೋಗ್ಯ ಇರುತ್ತೆ. ಜಾಗ್ರತೆ. ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಆ ಗೌರಿ ನಿಮಗೆ ಸಕಲ ವೈಭವವನ್ನ, ಆರೋಗ್ಯವನ್ನ, ಯಶಸ್ಸನ್ನ, ಕೀರ್ತಿಯನ್ನ ತಂದುಕೊಡಲಿ ಅಂತ ನಾನು ಕೇಳ್ಕೊತೇನೆ. ಒಳ್ಳೆಯದಾಗಲಿ. ಮಾತೃದೇವೋ ಭವ.